ಸ್ವಲ್ಪ ದಿವಸದಿಂದ ನಾವು ಕಾಯ್ತಾ ಇದ್ದೀವಿ ಇಲ್ಲಿ ಬರೋದಕ್ಕೋಸ್ಕರ, ಮೋದಿ ನೋಡೋಕ್ಕೋಸ್ಕರ, ಬಟ್ ದೇವ್ರು ನೋಡಿದಂಗೆ ನಮಗೆ ವೆರಿ ಹ್ಯಾಪಿ ಇಲ್ಲಿ ಬರೋಕ್ಕೆ. ಅವರು ನಮ್ಮನ್ನು ನೋಡಿದ್ರೆ ಹತ್ರ ಪರವಾಗಿಲ್ಲ ಮೇಡಮ್, ನಾನು ಅವ್ರನ್ನ ನೋಡಬೇಕು. ನನಗಿವಾಗ 70 ಇಯರ್ಸ್, ನಾನು ಅವ್ರು ನೋಡಲೇಬೇಕು ಅಂತ ಬಂದಿದ್ದೀನಿ. ನಾನು ಅದು ಕಣ್ಣು ತುಂಬ ಮನೆ ನೋಡಿಕೊಂಡು ಮನೆಗೆ ಹೋಗ್ತೀನಿ ಮೇಡಮ್. ಸಾಕಷ್ಟು ಜನರಿಗೆ ಈಗ ಆಲ್ರೆಡಿ ಎಲೆಕ್ಷನ್ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಪರ ಮತಯಾಚನೆಗೆ ಬರ್ತಾ ಇದ್ದಾರೆ. ಈ ಬಾರಿ ಅದು ವರ್ಕೌಟ್ ಆಗುತ್ತಾ, ಪ್ರಧಾನಿಗಳು ಬಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಬರುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಸೊ ಅದು ವರ್ಕೌಟ್ ಆಗುತ್ತೆ ಅಂತ ಖಂಡಿತ ಆಗುತ್ತೆ ಮೇಡಮ್, ಖಂಡಿತ ಆಗುತ್ತೆ. ಎಲ್ಲ ಕಡೆ ಆಗಿದೆಯಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಆಗಲಿ ಅನ್ನೋದು ಆಸೆ ನಾವೆಲ್ಲ ಬಂದಿರೋದು. ನನ್ನ ಮಗ ಹೇಳ್ದ ಹೋಗ್ಬೇಡ, ಇಷ್ಟು ಏಜ್ ಆಗಿದೆ ಹೋಗ್ಬೇಡ ಅಂದ. ಇಲ್ಲ, ನಾನು ಹೋಗ್ಲೇಬೇಕು, ನಾನು ಅವ್ರನ್ನ ನೋಡ್ಲೇಬೇಕು ಅಂತ ಬಂದಿದ್ದೀನಿ. ಸೊ ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ ಮೇಡಮ್. ನನಗೇನಾದ್ರು ಆಯಸ್ ಇದ್ರೆ ಹೆಚ್ಚು, ಖಂಡಿತ ಅದೆಲ್ಲವನ್ನ ಮೋದಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶವನ್ನ ಕಾಯೋ ರಕ್ಷಕ ಅವರು, ನಮ್ಮನ್ನ ಸರಿಯಾದ ಸುರಕ್ಷಿತವಾದ ದಡ ಸೇರಿಸುವಂತ ನಾವಿಕ ಅವರು, ಖಂಡಿತ ಅವ್ರನ್ನ ನೋಡಕ್ ತುಂಬಾ ಉತ್ಸುಕರಾಗಿ ಬೆಳಗ್ಗೆಯಿಂದ ನಿಂತಿದ್ದೀವಿ.